ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಹೊಸ ವಿಡಿಯೋಸ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ಮನೇಲಿ ನಾವು ಯಾವ ರೀತಿಯಾಗಿ ರುಚಿಕರವಾದ ಪಾಯಸ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ. ಈ ಬೇಸಿಗೆಯಲ್ಲಿ ಫ್ರೆಂಡ್ಸ್, ನಾವು ಈ ರೀತಿಯಾಗಿ ಪಾಯಸ ಮಾಡೋದ್ರಿಂದ ಮನೆ ಮಂದಿಯೆಲ್ಲ ಇಷ್ಟಪಟ್ಟು ತಿಂತಾರೆ, ಮತ್ತು ಇದ್ರ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಕೇವಲ ನಾವು ಒಂದು ಕಪ್ಪು ಹಿಟ್ಟನ್ನು ಮಾತ್ರ ಬಳಸಿ ಮಾಡಬಹುದು ಫ್ರೆಂಡ್ಸ್ ಇದನ್ನು. ಇದಕ್ಕೆ ಜಾಸ್ತಿ ಏನು ಸಾಮಗ್ರಿಗಳ ಅವಶ್ಯಕತೆ ಇಲ್ಲ, ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಪಾಯಸ. ಖಂಡಿತ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಓಕೆ, ಇವಾಗ ಇದನ್ನು ಮಾಡೋ ವಿಧಾನ ನೋಡೋಣ, ಬನ್ನಿ. ಮೊದಲದಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ. ಇದಕ್ಕೆ ಇವಾಗ ಒಂದು 5-6 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ಳೋಣ. ಗೋಧಿ ಹಿಟ್ಟು ಹಾಕಿದ ನಂತರ ನೋಡಿ, ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು. ಒಂದು ಸ್ವಲ್ಪನೂ ಗಂಟು ಇರಬಾರ್ದು, ಆ ರೀತಿಯಾಗಿ ಕಲಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಕಲಸ್ಕೊಂಡ ನಂತರ ಇದಕ್ಕೆ ಇವಾಗ ಮತ್ತೆ 1 ಗ್ಲಾಸ್ನಷ್ಟು ನೀರು ಹಾಕಿಬಿಟ್ಟು ಕಲಸ್ಕೊಳ್ಳೋಣ. ತಿಳುವಾಗಿರಲಿ ಫ್ರೆಂಡ್ಸ್, ಜಾಸ್ತಿ ಗಟ್ಟಿಯಾಗಿ ಮಾಡ್ಕೊಳ್ಳೋಕೆ ಹೋಗಬಾರ್ದು. ನೋಡಿ, ಇವಾಗ ನಾನಿಲ್ಲಿ ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ನಂತರ ಇದನ್ನು ಇವಾಗ ಪಕ್ಕಕ್ಕೆ ಇಟ್ಬಿಡಿ. ನಂತರ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ. ಅದಕ್ಕೆ ಇವಾಗ 1/2 ಲೀಟ್ರಷ್ಟು ನೀರು ಹಾಕ್ಕೊಳ್ಳೋಣ. ನೀರು ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ಬಿಸಿಯಾಗಬೇಕಿಲ್ಲಿ. ಇವಾಗ ಇದು ನೀರು ಬಿಸಿಯಾಗಾಗಿದೆ. ನಂತರ ಇದಕ್ಕೆ ಇವಾಗ ಕಲಸಿದಂತಹ ಗೋಧಿ ಹಿಟ್ಟು ಹಾಕ್ಕೊಳ್ಳೋಣ. ಇದನ್ನು ಹಾಕಿದ ನಂತರ ನೋಡಿ, ಗ್ಯಾಸ್ ಫ್ಲೇಮ್ ಮೀಡಿಯಮ್ ಆಗಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಕೈ ಬಿಡದೇನೆ ಸ್ವಲ್ಪ ಗಟ್ಟಿ ಅದಕ್ಕೆ ಬರುತ್ತೆ ಫ್ರೆಂಡ್ಸ್, ಅದು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದು ಗಟ್ಟಿಯಾಗಿದೆ. ಒಂದು 2-3 ನಿಮಿಷ ನೀವು ಕೈ ಬಿಡದೇನೆ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಗಟ್ಟಿಯಾದಾಗ ಬರುತ್ತೆ. ಅದಾದ ನಂತರ ಇಲ್ಲಿ ನಾನು 1 ಕಪ್ನಷ್ಟು ಬೆಲ್ಲ ಹಾಕ್ತಿದ್ದೀನಿ. ಇದಕ್ಕೆ ಹೆಚ್ಚು ಕಮ್ಮಿ 100 ಗ್ರಾಮ್ನಷ್ಟು ಹಾಕ್ಕೊಳ್ಳಿ ಬೆಲ್ಲನ. ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟ ಅನ್ನೋರು ಒಂದು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬಹುದು. ಬೆಲ್ಲ ಹಾಕಿದ ನಂತರ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಲ್ಲನ ನಾನಿಲ್ಲಿ ಕುಟ್ಟಿ ಪುಡಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಕರಗಿದೆ. ಈ ರೀತಿಯಾಗಿ ಬೆಲ್ಲ ಕರಗೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ 1 ಚಿಟಿಕೆಯಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಅದಾದ ನಂತರ 1/2 ಓಳಷ್ಟು ಹಸಿ ಕೊಬ್ಬರಿನ ತುರಿದ್ಬಿಟ್ಟು ಹಾಕ್ಕೊಳ್ಬೇಕು. ಕೊಬ್ಬರಿ ಮತ್ತು ಏಲಕ್ಕಿ ಪುಡಿ ಹಾಕಿದ ನಂತರ ನೋಡಿ ಫ್ರೆಂಡ್ಸ್, 1 ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು 1/2-1 ನಿಮಿಷದವರೆಗೂ ಸ್ವಲ್ಪ ಕುದಿಯೋದಕ್ಕೆ ಬಿಟ್ಬಿಡಬೇಕು. ನೋಡಿ, ಇವಾಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಇಲ್ಲಿ. ಇದಕ್ಕೆ ಇವಾಗ ತುಪ್ಪದಿಂದ ಒಗ್ಗರಣೆ ಹಾಕ್ಕೊಳ್ಳೋಣ. ನಂತರ 1 ಒಗ್ಗರಣೆ ಹಾಕೋ ಸೌಟ್ ಇಟ್ಕೊಳ್ಳಿ. ಅದಕ್ಕೆ ಇವಾಗ 1 ಟೀಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಚೆನ್ನಾಗಿ ಕರಗಿ ಬಿಸಿಯಾದ ನಂತರ ಇಲ್ಲಿ ನಾನು ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ. ಇದನ್ನು ಹಾಕಿದ ನಂತರ ತುಪ್ಪದಲ್ಲಿ ಒಂದು ಸ್ವಲ್ಪ ರೆಡಿಶ್ ಆಗೋವರೆಗೂ ಹುರ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದು ಕಲರ್ ಚೇಂಜ್ ಆಗಿದೆ. ನಂತರ ಇದನ್ನು ಇವಾಗ ತೆಗೆದುಬಿಟ್ಟು ರೆಡಿ ಮಾಡಿದಂತಹ ಪಾಯಸಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಇದನ್ನಿವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀವು 1-2 ತಾಸು ಬಿಟ್ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬಿಸಿ ಇರುವಾಗಲೇ ತಿನ್ನೋದಕ್ಕಿಂತ ಸ್ವಲ್ಪ ಕೋಲ್ಡ್ ಆದಮೇಲೆ ತಿನ್ನಿ. ಅಥವಾ ಫ್ರಿಜ್ ಇದೆ ಮನೇಲಿ ಅಂತ ಅನ್ನೋರು ಫ್ರಿಜ್ಜಲ್ಲಿಟ್ಟು ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಕೋಲ್ಡಾಗಿ ತಿನ್ನೋದಕ್ಕೆ ಟೇಸ್ಟು. ಖಂಡಿತ ಫ್ರೆಂಡ್ಸ್, ತಪ್ಪದೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ನೋಡಿ, ಇವಾಗ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಕೇವಲ 1 ಕಪ್ಪು ಹಿಟ್ಟು ಮಾತ್ರ ಬಳಸಿಬಿಟ್ಟು ರುಚಿಕರವಾದ ಪಾಯಸ ಮಾಡ್ಕೊಳ್ಳೋದಂತ ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.